ಇವತ್ತು ನಾಳೆ ಎರಡು ದಿನ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀನಿ. ನನಗೆ ಶಿಗ್ಗಾಂವ್ ಕ್ಷೇತ್ರ ಹಿಂದೇನೂ ಪ್ರಚಾರ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕಾಗಲಿಲ್ಲ, ಯಾಕಂತಂದರೆ ಎಂಗೇಜ್ಮೆಂಟ್ಸು ಮೊದಲೇ ಡಿಗ್ರಿ ಆದ್ದರಿಂದ, ಇದು ಕೊನೆಯಲ್ಲಿ ಕ್ಯಾಂಡಿಡೇಟ್ ಆದ್ದರಿಂದ ಇದು ಮಾಡೋಕ್ಕಾಗಲಿಲ್ಲ, ಸಿಗ್ಗಾಂವ್ ಬರೋಕ್ಕಾಗಲಿಲ್ಲ. ಈ ಸಾರಿ ಮೂರು ದಿನ ಸಿಗ್ಗಾಂವ್ ಕ್ಷೇತ್ರಕ್ಕೆ ನಾನು ಬರ್ತಾ ಇದ್ದೀನಿ. ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ಸಾರಿ ನೂರಕ್ಕೆ ನೂರು ಗೆಲ್ತೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲೀಡ್ ಬಂದಿತ್ತು, ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಲೀಡ್ ತಗೊಂಡಿದ್ದರು. ಈ ಸಾರಿನೂ ಕೂಡ ನಮಗೆ ಲೀಡ್ ಬರ್ತಕ್ಕಂಥ ಪರಿಸ್ಥಿತಿ ಇದೆ, ನಾವು ಗೆಲ್ತೀವಿ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ವಿಚಾರವಾಗಿ ಸಿಗ್ಗಾಂವ್ ಸೇರಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಹೌದಪ್ಪ, ಬಿ ಜೆ ಪಿಯವರು ಯಾವಾಗಲೂ ಕೂಡ ಇಶ್ಯೂಸ್ ಮೇಲೆ ಫೈಟ್ ಮಾಡಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ರಾಜಕಾರಣಕ್ಕೋಸ್ಕರವಾಗಿ ಪ್ರತಿಭಟನೆ ಮಾಡೋದು. ಈಗ ವೇರಿಸ್ತಿ ಇಶ್ಯೂ ಹಿಂದೆ ಬೊಮ್ಮಾಯಿ ಮಾಡ್ತೀವಿ ಅಂತ ಹೇಳಿದ್ರು, ಈಗ ಅವರು ವಿರುದ್ಧವಾಗಿ ಮಾತನಾಡ್ತಾರೆ. ಈಗ ಯಾಕೆ ವಿರುದ್ಧ ಮಾತಾಡ್ತಾರೆ? ರಾಜಕೀಯಕ್ಕೋಸ್ಕರ ವಿರುದ್ಧ ಮಾತಾಡ್ತಾರೆ. ಅವರೇ ಹೇಳಿದ್ದದು ಅಲ್ವಾ, ಅವರೇ ಹೇಳಿದಂಥ ಮಾತುಗಳು ಈಗ ರಾಜಕಾರಣಕ್ಕೋಸ್ಕರವಾಗಿ ಅದಕ್ಕೆ ಉಲ್ಟ ಹೊಡೆದಿದ್ದಾರೆ. ಸೊ ಇದನ್ನು ನಾವು ನೋಡಿದಾಗ ಅವರು ಇಡೀ ಪಕ್ಷ ರಾಜಕಾರಣಕ್ಕೋಸ್ಕರವಾಗಿ ಈ ಇಶ್ಯೂನ ಮುಂದೆ ಇಟ್ಟುಕೊಂಡು ಫೈಟ್ ಮಾಡ್ತಾ ಇದೆ. ಜನರಿಗೆ ಅರ್ಥ ಆಗಿದೆ, ಇದು ವರ್ಕ್ ಪ್ರಾಪರ್ಟಿ ನಿನ್ನೆ ಮೊನ್ನೆ ಇದಲ್ಲ, ಅವ್ರ ಕಾಲದಲ್ಲೂ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲ ಕಾಲದಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಎಚ್ ಕೆ ಪಾಟೀಲು ನಾವೆಲ್ಲ ಕೃಷ್ಣ ಬೈರೇಗೌಡ ನಾವೆಲ್ಲ ಮೀಟಿಂಗ್ ಮಾಡಿ ಯಾವುದೇ ನೋಟಿಸ್ ಕೊಟ್ಟಿದ್ದರೆ ಅದನ್ನು ವಾಪಸ್ ಕೊಡಬೇಕು, ಅಥವಾ ವಿಚಾರಣೆ ಇಲ್ಲದೇ ಯಾವುದಾದ್ರೂ ಪಾಣಿಗಳು ಅಥವಾ ರೆವಿನ್ಯೂ ರೆಕಾರ್ಡ್ ಬದಲಾವಣೆ ಆಗಿದ್ದರೆ ಅದನ್ನು ರದ್ದು ಮಾಡಬೇಕು ಅಂತೇಳಿ, ಮತ್ತು ಯಾವುದೇ ಕಾರಣಕ್ಕೆ ರೈತರನ್ನು ಒಕ್ಕಲೆಬ್ಬಿಸಬಾರ್ದು. ಅವರು ಮುಸ್ಲಿಮರಾಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ರಾಗಿರಲಿ, ಯಾರೇ ಇರಲಿ, ರೈತರನ್ನು ಒಕ್ಕಲೆಬ್ಬಿಸಬಾರ್ದು. ಯಾರು ಪ್ರತಾಪ್ ಸಿಂಹ ಅವರು? ಸಿದ್ದರಾಮಯ್ಯನವರು ಸಂಪೂರ್ಣ ಮುಸ್ಲಿಂ ಆಗಿದ್ದಾರೆ, ಅವರು ಸುನ್ನತ್ತನ್ನು ಬಿಟ್ಟು ಸಂಪೂರ್ಣ ಮುಸ್ಲಿಂ ಆಗಿದ್ದಾರೆ ಅಂತ ಅಷ್ಟು ಭಾಷೆ ಆ ಥರದ ಭಾಷೆಗಳನ್ನೆಲ್ಲ ಬಳಸ್ತಾರೆ. ಅವರು ಒಬ್ಬ ಕೋಮುವಾದಿ, ಕೋಮುವಾದಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ್ತದೆ?
ಇದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ರಸ್ತೆಗಳು, ಸೇತುವೆಗಳು ಮಾಡಲಿಕ್ಕೆ, ಮಾಡಲಿಕ್ಕೆ, ನೀರಾವರಿ ಮಾಡಲಿಕ್ಕೆ ಇವೆಲ್ಲ ಖರ್ಚು ಮಾಡ್ತೀವಿ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ಹಾಂ, ವಾಟ್ ಯು ಮೀನ್ ಬೈ ಅಭಿವೃದ್ಧಿ ಅಂದ್ರೆ ಏನು?